ಸುದ್ದಿಗಳಿಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನೆ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿದೆ ನೋಡೋಣ. ಚಿಕ್ಕೋಡಿ ಭಾಗದಲ್ಲಿ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಒಬ್ಬ ಬಾಲಕಿಯನ್ನ ಅಪಹರಿಸಿ ಅತ್ಯಾಚಾರ ಎಸಗಲಾಗಿತ್ತು. ಇನ್ನು ಈ ಒಂದು ಪ್ರಕರಣದ ತೀರ್ಪು ಇದೀಗ ಹೊರಬಿದ್ದಿದ್ದು, ಆರೋಪಿಗೆ ಅಥವಾ ಅಪರಾಧಿಗೆ ಒಟ್ಟು 20 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನ ಜರುಗಿಸಿ ನ್ಯಾಯಾಲಯ ತೀರ್ಪನ್ನ ಮಂಡಿಸಿದೆ ಅಥವಾ ತೀರ್ಪನ್ನ ನೀಡಿದೆ. ಬನಿ ಹಾಕಂದ್ರೆ ಎಲ್ಲಿ ನಡೆದಂತಹ ಪ್ರಕರಣ, ಯಾರು ತೀರ್ಪನ್ನ ಕೊಟ್ಟರು ಅನ್ನೋದನ್ನ ಕೇಳೋಣ. ಸಿಟಿ ಪೊಲೀಸ್ ಠಾಣೆಯಲ್ಲಿ ಒಂದು ಅಪಹರಣ ಮತ್ತು ಅತ್ಯಾಚಾರ ಬಗ್ಗೆ ಪ್ರಕರಣ ದಾಖಲಾಗಿದ್ದು, ಪೋಕ್ಸೋ ಕಾನೂನಡಿಯಲ್ಲಿ ತನಿಖಾಧಿಕಾರಿಗಳು ತನಿಖೆಯನ್ನು ಮಾಡಿ ಅದಕ್ಕೆ ದೋಷಾರೋಪಣೆಯನ್ನು ಸಲ್ಲಿಸಿದ್ದು, ಪೋಕ್ಸೋ ನ್ಯಾಯಾಲಯದಲ್ಲಿ ವಿಚಾರಣೆಯಾಗಿ ಅದು ಒಟ್ಟು 14 ಸಾಕ್ಷಿಗಳನ್ನು ಅಭಿಯೋಜನ ಪರವಾಗಿ ವಿಚಾರಿಸಿ ಮತ್ತು 45 ಕಾಗದ ಪತ್ರಗಳನ್ನು ಗುರುತಿಸಿ ಮತ್ತು 11 ಮುದ್ದೆಮಾರುಗಳನ್ನು ಗುರುತಿಸಿ ಎಲ್ಲ ಸಾಕ್ಷಿಗಳನ್ನು ಅಭಿಯೋಜನ ಪರವಾಗಿ ನುಡಿಸಿ ಅದು ಆರೋಪಿಗೆ ಅಪಹರಣ ಮತ್ತು ಅತ್ಯಾಚಾರ ನ್ಯಾಯಾಲಯದಲ್ಲಿ ಅಭಿಯೋಜನ ಪರವಾಗಿ ಸಿದ್ಧಪಡಿಸಿ ಅವನ ಮೇಲೆ ಅಪಾದನೆಯನ್ನು ಸದರಿ ನ್ಯಾಯಾಲಯವು ಅಪಾದನೆಯನ್ನು ನಿರ್ಧರಿಸಿ ಅವನಿಗೆ ಕಠಿಣವಾದ 20 ವರ್ಷಗಳ ಶಿಕ್ಷೆಯನ್ನು ಶ್ರೀಮತಿ MCM ಪುಷ್ಪಲತಾ ನ್ಯಾಯಾಧೀಶರು ತೀರ್ಪು ನೀಡಿದ್ದು. ತೀರ್ಪಿನಲ್ಲಿ 20 ವರ್ಷ ಕಠಿಣ ಶಿಕ್ಷೆ ಮತ್ತು 10,000 ರೂಪಾಯಿ ದಂಡವನ್ನು ವಿಧಿಸಿ ವೈಯಕ್ತಿಕ ದ್ವೇಷಕ್ಕಾಗಿ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆಗೈದಂತಹ ಘಟನೆ ಹುಕ್ಕೇರಿಯ ಹೊಸೂರಿನಲ್ಲಿ ನಡೆದಿದೆ. ಇನ್ನು ಈ ಬಗ್ಗೆ ಪೊಲೀಸರು ಮಾಧ್ಯಮದವರಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀಡಿದ್ದು, ಪ್ರಕರಣ ಯಾವುದಕ್ಕಾಗಾಯಿತು, ಯಾವ ರೀತಿ ಕೊಲೆಗೈಯಲಾಗಿದೆ, ಇನ್ನು ಈ ಹಿಂದೆ ಯಾರೆಲ್ಲ ಶಾಮೀಲಾಗಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿಯನ್ನ ತಿಳಿಸಿದ್ದಾರೆ. ಬನ್ನಿ ಹಾಗಿದ್ರೆ ಏನಿದು ಪ್ರಕರಣ ಅನ್ನೋದನ್ನ ನೋಡೋಣ. ಜೊತೆಗೆ ಇವ್ರ ಮೇಲೆ ನಾವು ಆಲ್ರೆಡಿ ಪ್ರತಿಬಂಧಕ ಕಾನೂನಿನ ಅಡಿಯಲ್ಲಿ ಇವ್ರ ಮೇಲೆ ಅನೌನ್ಸ್ಮೆಂಟ್ ಕೂಡ ಮಾಡ್ಕೊಂಡಿದ್ದೀವಿ. ಸೊ ಈಗಾಗಲೇ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವುದು ಅಲ್ಲದೆ ಪ್ರತಿಬಂಧಕ ಕಾನೂನು ಅಡಿಯಲ್ಲಿ ನಾವು ಏನು ಪ್ರಿವೆಂಟಿವ್ ಆ್ಯಕ್ಷನ್ಸ್ ತೊಗೊಂಡು ಅವ್ರ ಮೇಲೆ ಬಾಂಡ್ ಎಲ್ಲ ಮಾಡಿದ್ವಿ. ಅದರಲ್ಲೂ ಕೂಡ ಅವ್ರದ್ದು ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಳ್ಳೋಕೆ ನಾವು ಪ್ರಕ್ರಿಯೆ ಜಾರಿ ಮಾಡ್ತಾ ಇದ್ದೀವಿ. ಒಟ್ಟಾರೆ ಇದೊಂದು ದುರ್ಘಟನೆ ಆಗಿದ್ದರೂ ಕೂಡ ನಮ್ಮ ಯಮಕನಮರಡಿ ಪೊಲೀಸರು ರಾತ್ರೋರಾತ್ರಿ ಒಂದು ಆಕ್ಸಿಡೆಂಟ್ ರೀತಿ ಬಿಂಬಿಸೋ ರೀತಿಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು 9 ಗಂಟೆಯಲ್ಲಿ ಕೇವಲ 10 ಗಂಟೆ ಇವರು ಬಂದಿರೋದು 11 ಗಂಟೆ ಬೈ 3 o'clock ಆ್ಯಕ್ಚುಲಿ 4 ಗಂಟೆ 4 ಗಂಟೆಯಲ್ಲಿ ಎಲ್ಲ ಒಂದು ವೈಜ್ಞಾನಿಕ ತನಿಖೆಯನ್ನು ಮಾಡಿ ಆರೋಪಿಗಳು ಇಲ್ಲಿಂದ ತಪ್ಪಿಸ್ಕೊಂಡು ರಾಯಬಾಗಿಗೆ ಹೋದರೂ ಕೂಡ ಅದನ್ನು ಚಲಬಿಡದ ತ್ರಿಮಿಕ್ಕಂತೆ ರಾತ್ರಿ ಮಧ್ಯರಾತ್ರಿ ಹೋಗಿ ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಕ್ರಮ ತಗೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಈ ಕೇಸನ್ನು ಸಾಲ್ವ್ ಮಾಡಲಿಕ್ಕೆ ಯಶಸ್ವಿಯಾಗಿದ್ದರೆ ಅವರಿಗೆ ಅಭಿನಂದನೆಗಳು. ಮುಂದಿನ ಕಾನೂನು ಕ್ರಮವನ್ನು ನಾವು ತಗೊಳ್ತೀವಿ. ಮೂಲ ಎಲ್ಲ ಆರೋಪಿಗಳು ಇಂಗ್ಲಿಷ್ಗೆ. ಹೌದು, ಇಂಗ್ಲಿಷ್ಗೆ. ರಾಜ್ಯಾದ್ಯಂತ ವಕೀಲರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾರಂತೆ, ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರಂತೆ. ಹಾಗಾದ್ರೆ ಸರ್ಕಾರ ಏನ್ ತಪ್ಪು ಮಾಡಿದೆ, ಅಥವಾ ಏನಾದ್ರು ನಿರ್ಲಕ್ಷ್ಯ ಮಾಡಿದ್ಯಾ ವಕೀಲರ ಬಗ್ಗೆ, ಅಥವಾ ವಕೀಲರ ವಿರುದ್ಧವಾಗಿ ಯಾವ್ದಾದ್ರು ಹೆಜ್ಜೆಯನ್ನ ಇಟ್ಟಿದ್ಯಾ, ವಕೀಲರ ಈ ನಡೆಗೆ ಏನ್ ಕಾರಣ ನೋಡೋಣ. ಕೂಡಿಸಿ ಯುದ್ಧ ಮಾಡಿದ್ರು, ಇಷ್ಟೆಲ್ಲ ಯುದ್ಧ ಮಾಡಿದ ನಂತರವೂ ಸಹಿತ ರಾಜಕಾರಣದ ಜನರಿಗೆ ಈ ನಮ್ಮ ಯುದ್ಧದ ಅರಿವು ಆಗಲಿಲ್ಲ. ಅದಕ್ಕೆ ಕಟ್ಟು ಕಡಿಗೆ ಅಣುಬಾಂಬ್ ಪ್ರಯೋಗ ಮಾಡೋಣಂಥ ವಿಚಾರ ಮಾಡಿ, ಅಣುಬಾಂಬ್ ಯಾವುದು ಈ ದೇಶದಲ್ಲಿ ಆಗ್ತದೆ ಅಂದರೆ ಅದು ವಕೀಲರ ಶಕ್ತಿ ಮಾತ್ರ ಅನ್ನುವಂಥ ಸಂಗತಿಯನ್ನು ಮುಂದೆ ಮಾಡಿಕೊಂಡು, ಯಾಕಂದ್ರೆ ತಮಗೆ ಗೊತ್ತದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಬಹುದೊಡ್ಡ ಶಕ್ತಿಯಾಗಿ ನಿಂತವರು ವಕೀಲರು. ಆ ಹೊತ್ತಿನಾಗ ಅತ್ಯಂತ ಪ್ರತಿಭಾನ್ವಿತ ವಕೀಲರಿದ್ದರು ಅಂಥೇಳಿ ದ ಎಂಟೈರ್ ಬ್ರಿಟಿಷ್ ಒಂದು ಎಂಪೈರವನ್ನೇ ಸೋಲಿಸುವಂಥ ಶಕ್ತಿ ಆ ವಕೀಲರಿಂದ 1947 ಸ್ವಾತಂತ್ರ್ಯ ಚಳವಳಿಗೆ ನಾವು ಗೆದ್ದಿದ್ದೀವಿ. ಅಂಥ ಒಂದು ಶಕ್ತಿಯನ್ನು ಹಿಡ್ಕೊಂಡು ಇವತ್ತು ಈ ಕಿವುಡ ಮತ್ತು ಮೂಕಾದಂಥ ಸರ್ಕಾರದ ಜೊತೆಗೆ ಯುದ್ಧ ಆಡಲಿಕ್ಕೆ ಇವತ್ತು ಪೂಜ್ಯರು ನಮಗೆ ಆಜ್ಞೆ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ನಾಳೆ ಬೆಳಗಾವಿಯೊಳಗೆ ಇಡೀ ಕರ್ನಾಟಕ ವ್ಯಾಪ್ತಿಯ
ಪಂಚಮಸಾಲಿ ಸಮಾಜದ ಎಲ್ಲ ನ್ಯಾಯವಾದಿಗಳ ಒಂದು ಮೀಟಿಂಗ್ ಅಲ್ಲಿ ಆಗ್ತಾ ಇದೆ. ಆ ಮೀಟಿಂಗದ ಹಿನ್ನೆಲೆಯೊಳಗೆ ಮೊದಲ ಗಾಂಧಿ ಭವನದೊಳಗೆ ನಾವೆಲ್ಲ ಕೂಡ್ಕೊಂಡು ನಮ್ಮ ಯುದ್ಧದ ನೀತಿ ರೀತಿಗಳನ್ನು ನಿರ್ಣಯ ಮಾಡಿಕೊಂಡು ಅಲ್ಲಿಂದ ಪಾದಯಾತ್ರೆಯೊಳಗೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ವರೆಗೆ ಹೋಗಿ ಅಲ್ಲಿ ಒಂದು ಚಳವಳಿ ರೂಪದೊಳಗೆ ಮಾಡಿ ಅಲ್ಲಿ ಡಿ ಸಿ ಅವರಿಗೆ ನಮ್ಮ ಮನವಿಯನ್ನು ಅರ್ಪಿಸಿ ಬರುವಂಥ ಒಂದು ಕಾರ್ಯಕ್ರಮದ ಹಿನ್ನೆಲೆಯೊಳಗೆ ಇವತ್ತು ನಾವು ಪೂರ್ವ ಒಂದು ತಯಾರಿ ನಮ್ಮ ಅಥಣಿ ವಕೀಲರ ಬಳಗದ ತಯಾರಿ ಹಿನ್ನೆಲೆಯೊಳಗೆ ನಾವು ಇವತ್ತು ಕೂಡಿದ್ದೀವಿ. ಬಹುತೇಕ ಈ ರಾಜ್ಯದೊಳಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ವಕೀಲರು ಇವತ್ತು ಯಾರಾದರೂ ಬೆಳಗಾವಿಗೆ ಹೋಗ್ತಿದ್ರೆ ಅದು ಅಥಣಿಯಿಂದ ಅಂತ ಹೇಳೋದು ನನಗೆ ಅತ್ಯಂತ ಅಭಿಮಾನ ಅನ್ನಿಸ್ತದೆ. ಇವತ್ತು ನಮ್ಮ ಸಮೂಹ ಮಾಧ್ಯಮದ ಮಿತ್ರರು ನಿನ್ನೆ ದಿವಸ ಸುಮಾರು 100-110 ಜನರಿಗೆ ನಮ್ಮ ವಕೀಲರು ಕೊಟ್ಟಂಥ ಇದು ಲಿಸ್ಟ್ ಹಿಡ್ಕೊಂಡು ನಾವು ಫೋನ್ ಮಾಡಿದರೆ ಒಬ್ಬರು ಸಹಿತ ಏನೂ ಕೇಳಲಿಲ್ಲ. ಅವರು ಇಮಿಜಿಯೇಟ್ಲಿ ನನಗೆ ಹೇಳ್ತಿದ್ರು, ಸರ್ ನಾವು ಈಗಾಗಲೇ ನಾವು 8-10 ಮಂದಿಗೆ ಹೇಳಿದ್ದೀವಿ ರೀ, ನಾವು 20 ಮಂದಿಗೆ ಹೇಳಿದ್ದೀವಿ, ನಾವು ಗಾಡಿ ತಯಾರು ಮಾಡಿದ್ದೀವಿ. ಈ ರೀತಿಯಾಗಿ ಫುಲ್ ತಯಾರಿ ಒಳಗೆ ಇವತ್ತು ಒಂದು ಐತಿಹಾಸಿಕವಾದಂಥ ಈ ಚಳವಳಿಗಳಿಗೆ ಭಾಗ ಆಗಲಿಕ್ಕೆ ಅಥಣಿಯ ನಮ್ಮ ವಕೀಲ ಸಂಘ ತಯಾರಾಗಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಆನಂದ ಅನಿಸ್ತದೆ. ಮತ್ತು ಕಟ್ಟ ಕಡೆಯ ಒಂದು ಮಾತನ್ನು ಹೇಳುವುದಂದ್ರೆ ಇದು ನಮ್ಮದು ಕಟ್ಟ ಕಡೆಯ ಯುದ್ಧ. ಈ ಯುದ್ಧ ವಕೀಲರು ಮತ್ತು ಸರ್ಕಾರದ ನಡುವೆ ಅನ್ನೋದಕ್ಕಿಂತ ಈ ಪಂಚಮಸಾಲಿ ಸಮುದಾಯದ ಆಶೋತ್ತರಗಳನ್ನು ನಾವು ರಾಜಕೀಯ ರಿಸರ್ವೇಷನ್ ಕೇಳ್ತಾ ಇಲ್ಲ. ದಿಸ್ ಮಸ್ಟ್ ಬಿ ಮೇಡ್ ವೆರಿ ಕ್ಲಿಯರ್. ನಮ್ಮ ಮಕ್ಕಳಿಗೆ ಶಾಲೆ ಒಳಗೆ ಅಡ್ಮಿಷನ್, ನಮ್ಮ ಮಕ್ಕಳಿಗೆ ನೌಕರಿ ಒಳಗೆ ರಿಸರ್ವೇಷನ್, ಈ ದೃಷ್ಟಿಯಿಂದ ಈ ಹೋರಾಟದ ಹೊರತಾಗಿ ಯಾವುದೇ ಪೊಲಿಟಿಕಲ್ ವಿಷಯ ವಗೈರೆ ಇದರೊಳಗಿಲ್ಲ. ಶತಮಾನ ಪಕ್ಷಾತೀತವಾಗಿ ಶತಮಾನ ಬೆಳಗಾವಿಯಲ್ಲಿ ಇದೀಗ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಒಂದು ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗುವುದು ಅಂತ ಕಮಿಷನರ್, ಬೆಳಗಾವಿಯ ಪೊಲೀಸ್ ಕಮಿಷನರ್ ಯಡಾರ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮಾಧ್ಯಮಗಳ ಮೂಲಕವೂ ಕೂಡ ಅವರು ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಅಂದ್ರೆ ಶಾಂತಿಯನ್ನ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು. ಬನ್ನಿ, ಹಾಗಿದ್ರೆ ಕಮಿಷನರ್ ಏನು ಹೇಳ್ತಾರೆ, ಯಾವ ರೀತಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ನೋಡೋಣ. ನಾಳೆ ಬೆಳಗಾವಿ ಸಿಟಿದಲ್ಲಿ ಈ ಇಟ್ ಹಬ್ಬ ಅವರು ನಾಳೆ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಬೆಳಗ್ಗೆ ಅವರು ಪ್ರೇಯರ್ ಮಾಡಿ ಮತ್ತು ಆಮೇಲೆ ಒಂದು ಪ್ರೊಸೆಷನ್ ಅವರು ತಗೊಳ್ತಾರೆ. ಸೊ ಅದೇ ಸಲುವಾಗಿ ನಿನ್ನೆ ನಾನು ಲೀಡರ್ಸ್ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೀನಿ, ಒಂದು ಪೀಸ್ ಕಮಿಟಿಂಗ್ ಮೀಟಿಂಗ್ ಮಾಡಿದ್ದೀನಿ. ಆ ಮೀಟಿಂಗಲ್ಲಿ ಅವರ ಇಶ್ಯೂಸ್ ಏನೇನಿದ್ದಾವೆ ಅದು ಕೂಡ ಚರ್ಚಾ ಆಗಿದೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕರೆಯಿಂದ ನನ್ನ ಕರೆಯಿಂದ ಅವ್ರಿಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ನಾಳೆ ಸೆಲೆಬ್ರೇಷನ್ದಲ್ಲಿ ಯಾವ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಬೇಕು, ಹೇಗೆ ನಾವು ಅದು ಸೆಲೆಬ್ರೇಷನ್ ಅದು ಸಕ್ಸಸ್ ಆಗಬೇಕು, ಶಾಂತಿ ರೀತಿಯಿಂದ ಸೆಲೆಬ್ರೇಷನ್ ಮಾಡಬೇಕು. ಸೊ ನಿನ್ನೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ನಾವು ಕೊಟ್ಟಿದ್ದೀವಿ. ಇವತ್ತು ಸ್ಟೇಷನ್ ಲೆವೆಲ್ದಲ್ಲಿ ಕೂಡ ಅದು ಪೀಸ್ ಕಮಿಟಿ ಮೀಟಿಂಗ್ ಅದು ನಡೀತಾ ಇದೆ, ಎಲ್ಲ ಸ್ಟೇಷನ್ಸ್ದಲ್ಲಿ ಅದು ಆಗ್ತಾಯಿದೆ. ಸೊ ಗಣೇಶ ಹಬ್ಬದಲ್ಲಿ